ಯೂಟ್ಯೂಬ್ 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 ಅಲ್ಲಿ ಒಂದ್ ಸ್ವಲ್ಪ ವಿಡಿಯೋಸ್ ಮಾಡಕ್ಕೆ ನನಗೆ ಮೊದಲನೇ ಟೈಮ್ ಅಲ್ಲೇ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಪ್ಪ ಅಂದ್ರೆ, ಇವಾಗ ಇದುವರೆಗೂ 90 ವಿಡಿಯೋಸ್ ಮೇಲೆ 90 ಪ್ಲಸ್ ವಿಡಿಯೋಸ್ ಏನ ಆಗಿದೆ ನನ್ನ ಚಾನಲ್ ಅಲ್ಲಿ. ನೀವು ನೋಡ್ತಿರ್ಬೋದು 87 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತೆ ಮುಂದೆ ಯಾವಾಗ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ಗೊತ್ತಿಲ್ಲ. ನಾನು ಯಾಕೆ ವಿಡಿಯೋಸ್ ನಿಲ್ಲಿಸಬಾರ್ದು ಮತ್ತೆ ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು ಅಂತ ಮೊದಲನೇ ವಿಡಿಯೋ ನೀವು ಚೆಕ್ಔಟ್ ಮಾಡ್ಬೋದು. ಯಾವ ರೀತಿ ಮಾತಾಡ್ತೀನಿ ಅಂದ್ರೆ, ಮೊದಲನೇದಾಗಿ ಯೂಟ್ಯೂಬ್ ಅಲ್ಲಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಇವಾಗ ಮತ್ತೆ ಇವಾಗ ಕ್ಯಾಮ್ರಾ ಮುಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಒಂದು ಸ್ವಲ್ಪ ಅಂದ್ರೆ ಧೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನಗೆ ಮಾತಾಡೋಕ್ಕೆ ಮತ್ತೆ ಪ್ರತಿಯೊಬ್ಬರು ಮುಂದೆ ಮಾತಾಡೋಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಇವಾಗ ಯೂಟ್ಯೂಬ್ ಅಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೇನೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಮತ್ತೆ ನಾನು ಮಾತಾಡಲೇಬೇಕಂತ ಅಷ್ಟೊಂದು ಪೇಷನ್ಸಿ ಕೂಡ ಇದೆ ನನಗೆ. ನೀವು ಅನ್ಕೊಂಡಿರ್ಬೋದು ಏನ್ ಗುರು ಇರುತ್ತಲ್ಲ ಮೋಟಿವೇಶನ್ ಹೊಟ್ಟೆ ಅನ್ಕೊಂಡಿರ್ಬೋದು, ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ಇವರು ಯೂಟ್ಯೂಬ್ನ ನಿಲ್ಲಿಸಬಾರ್ದು, ಯೂಟ್ಯೂಬಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೇನೆ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪೋರ್ಟ್ ಸಿಗಬೇಕು. ಪ್ರತಿಯೊಬ್ಬರು ಬೆಳೀತಿರ್ಬೇಕು ಯೂಟ್ಯೂಬಲ್ಲಿ. ಯೂಟ್ಯೂಬರ್ಸ್ ಹೊಸ ಹೊಸ ರೀತಿನ ಅಂದರೆ ಯೂಟ್ಯೂಬರ್ಸ್ ಹೊಸ ಹೊಸ ಯೂಟ್ಯೂಬರ್ಸ್ ಬರ್ತಿರ್ಬೇಕು, ಹೊಸ ಹೊಸ ರೀತಿನ ತರ್ತಿರ್ಬೇಕು. ನಾವು ಅವ್ರನ್ನೇ ಇವಾಗ ಲೈಕ್ ಎಲ್ಲರನ್ನೂ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ನನ್ನ ಸಜೆಷನ್ ಅಷ್ಟೇ, ಯಾಕಂದರೆ ಎಲ್ಲರೂ ಬೆಳೀತಿರ್ಬೇಕು, ನಾವು ಬೆಳೀತಿರ್ಬೇಕು ಅಷ್ಟೇ. ಮತ್ತೆ ನಾನು ಒಬ್ಬನೇ ಯೂಟ್ಯೂಬಲ್ಲಿ ಬಂದು ಯೂಟ್ಯೂಬಲ್ಲಿ ಯಾರಿಗೆ ಬೇಕಾದರೂ ಅಂದರೆ ಯೂಟ್ಯೂಬ್ ಏನು ಯಾರು ಬೇಕಾದ್ರು ಅವರು ನುಗ್ತಿರ್ಬೇಕು ಯೂಟ್ಯೂಬ್ ಅಲ್ಲಿ ಅಷ್ಟೇ. ಯಾರಿಗೆ ಬೇಕೋ ಅವ್ರಿಗೆ ಇಷ್ಟು ನಾವು ಯಾವ ರೀತಿ ಎಫರ್ಟ್ ಹಾಕ್ತೀವಿ ಆ ರೀತಿ ನಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಸಿಗುತ್ತೆ ಅನ್ಕೊಬೋದು. ಐ ಥಿಂಕ್ ಇವತ್ತಿನ ವಿಡಿಯೋನ ಇನ್ನ ಮುಂದೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವಾಗ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ, ನನ್ನ ಸಣ್ಣ ರಿಕ್ವೆಸ್ಟ್ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಯಾಕಂದ್ರೆ ನನ್ನ ಚಾನಲ್ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್, 1K ಸಬ್ಸ್ಕ್ರೈಬರ್ಸ್ ಬೇಗನೆ ಕಂಪ್ಲೀಟ್ ಮಾಡೋಣ, ನಿಮ್ಮ ಸಪೋರ್ಟ್ ತೋರಿಸಿರ ಅನ್ಕೊಂಡಿದ್ದೀನಿ. ಐ ಥಿಂಕ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್ ಹಾಕೋದು ಮರಿಬೇಡಿ, ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಆಗಬೇಕು ಅಂತ ಹೇಳಿದೆ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ. ಇವಾಗ ನೀವು ಯಾಕಂದ್ರೆ ಯೂಟ್ಯೂಬಲ್ಲಿ ಭಯ ಆಗುತ್ತೆ, ಫಸ್ಟ್ ಟೈಮ್ ಮೊದಲನೇ ವಿಡಿಯೋ ನೀವು ಚೆಕ್ಔಟ್ ಮಾಡ್ಬೋದು. ನಾನೇ ಈ ರೀತಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅಂದರೆ ತುಂಬ ಕ್ಲಿಯರಾಗಿ ತುಂಬ ನೀಟಾಗಿ ಫಸ್ಟ್ ಟೈಮ್ ಅಂದರೂ ನಾನು ಫಸ್ಟು ತುಂಬ ಫಾಸ್ಟಾಗಿ ಮಾತಾಡ್ಕೊಂಡು ಹೋಗ್ತಿದ್ದೆ. ಒಂದು ಸ್ವಲ್ಪ ಇವಾಗ ಟಾಕಿಂಗ್ ಸ್ಟೈಲ್ನ ಮತ್ತು ಒಂದು ಸ್ವಲ್ಪ ಅಂದರೆ ಬ್ಯಾಕ್ಗ್ರೌಂಡು, ಇವಾಗ ಒಂದು ಸ್ವಲ್ಪ ಸ್ಟ್ಯಾಂಡ್ ಕೂಡ ಬಂದಿದೆ ಮತ್ತು ಎಲ್ಲನೂ ಚೇಂಜ್ ಮಾಡ್ಕೊತಿದ್ದೀನಿ ಟಾಕಿಂಗ್ ಸ್ಟೈಲು. ಯೂಟ್ಯೂಬಲ್ಲಿ ಯಾಕೂ ನಾವು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ಬಾರ್ದು ಅಂತ ಇವತ್ತು ಯೂಟ್ಯೂಬಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಸ್ನ ನೋಡಿ ಅದನ್ನೇ ಯೂಟ್ಯೂಬಲ್ಲಿ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ. ಮತ್ತು ಪ್ರತಿಯೊಂದು 90 ವಿಡಿಯೋಸ್ ಇದುವರೆಗೂ 90 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ನೋಡ್ಬಿಟ್ಟು ಅದಕ್ಕೆಲ್ಲ ಸಪೋರ್ಟ್ ತೋರಿಸಿರ ಅನ್ಕೊಂಡಿದ್ದೀನಿ. ಮತ್ತೆ ಯೂಟ್ಯೂಬಲ್ಲಿ ನೀವು ಯಾಕೆ ಗುರು ಇಷ್ಟೊಂದು ವಿಡಿಯೋಸು ಪ್ರತಿದಿನ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರೆ ವ್ಯೂಸ್ ಬರ್ತಿಲ್ಲ ಅಂದ್ಬಿಟ್ಟು ನನ್ನ ಚಾನಲ್ಗೆ ಇದುವರೆಗೂ ಯೂಟ್ಯೂಬ್ ಅಂದರೆ ಯೂಟ್ಯೂಬರು ಯಾರು ಕೂಡ ರೆಕಮೆಂಡೇಷನ್ ಮಾಡಿಲ್ಲ. ಯೂಟ್ಯೂಬಲ್ಲಿ ರೆಕಮೆಂಡೇಷನ್ ಬಂತಂದರೆ ನನ್ನ ಚಾನಲ್ಗೆ ಆಟೋಮೆಟಿಕಾಗಿ ವ್ಯೂಸ್ ಬರುತ್ತೆ, ವ್ಯೂಸ್ ಬಂದಿದ ತಕ್ಷಣ ಆಟೋಮೆಟಿಕಾಗಿ ಸಬ್ಸ್ಕ್ರೈಬ್ ಬರ್ತಾರೆ ಅನ್ಕೊಬೋದು. ಮತ್ತು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಮಾಡಿದ ವಿಡಿಯೋಗೆ ಇವಾಗಿನ ವಿಡಿಯೋಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಬೇರೆ ಇದೆ, ಬೇರೆ ರೀತಿನೇ ಇದೆ ಅನ್ಕೊಬೋದು. ನಾನು ಹಳೆ ವಿಡಿಯೋಸ್ ನಾನು ಒಂದೊಂದು ಟೈಮ್ ಚೆಕ್ಔಟ್ ಮಾಡ್ತಿದ್ದೀನಿ, ನೋಡ್ತಿದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ತಿರುತ್ತೆ, ಏನು ಗುರು ಆ ಟೈಮಲ್ಲೆಲ್ಲ ಈ ರೀತಿ ಎಲ್ಲ ಮಾತಾಡಿದ್ದೀನಿ ಅನ್ಕೊಬೋದು. ಮತ್ತು ಐ ಥಿಂಕ್ ಇವತ್ತಿನ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೊಂದು ಸ್ವಲ್ಪ ಮೋಟಿವೇಶನ್ ಇರಲಿ, ಮತ್ತು ಹೊಸ ಯೂಟ್ಯೂಬರ್ಸ್ ಬರ್ತಿರ್ಬೇಕು, ಹೊಸ ಹೊಸ ರೀತಿನ ತರ್ತಿರ್ಬೇಕು ಅಂತ ಹೇಳ್ತೀನಿ. ಮತ್ತು ಐ ಥಿಂಕ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಟಾಟಾ.